ಇನ್ನು ಕನ್ಯಾ ರಾಶಿಯವರು, ಕನ್ಯಾ ರಾಶಿಯವರಿಗೆ ಭಗವಂತ ಒಂದು ಅರಿವನ್ನು ಮೂಡಿಸ್ತಾ ಇದ್ದಾನೆ. ಯಾಕೆಂದರೆ ಶನಿಯ ನೇರ ದೃಷ್ಟಿ ಇರೋದರಿಂದ, ಕುಜ ನಿಮಗೆ ಒಂಬತ್ತನೇ ಮನೆಯಲ್ಲಿರೋದ್ರಿಂದ ಧಾರ್ಮಿಕ ಕಾರ್ಯಕ್ರಮಗಳು, ಹೋಮ ಹವನಾದಿಗಳು, ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಊಟ ಉಪಚಾರಗಳು ಸಿಗುವಂಥ ಅವಕಾಶ ಇದೆ. ಭಗವಂತ ಕೊಟ್ಟದ್ದನ್ನು ಪ್ರಸಾದ ಅಂತ ಸ್ವೀಕರಿಸಿ ಜೀವನವನ್ನು ನಡೆಸಬೇಕು. ಕನ್ಯಾ ರಾಶಿಯವರಿಗೆ ಒಂದು ಎಚ್ಚರಿಕೆ ಏನು ಅಂತಂದರೆ, ಪಂಚಮ ಶನಿಯ ಒಂದು ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗಿ ಇನ್ನು ಆರನೇ ಮನೆ ಶನಿ ಬಂದಾಗ ಭಾಳ ಶುಭ ಫಲವನ್ನು ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಶುಭ ಇರೋದರಿಂದ ಆತ್ಮವಿಶ್ವಾಸ, ಉತ್ಸಾಹವನ್ನು ಹಾಗೆ ಇಟ್ಕೊಂಡಿರಿ. ಯಾಕಂದರೆ ಜೀವನದಲ್ಲಿ ಬದುಕೋದಕ್ಕೆ ವಿಶ್ವಾಸ ಮತ್ತು ಉತ್ಸಾಹ ಎರಡೂ ಬೇಕು. ಕನ್ಯಾ ರಾಶಿಯವರಿಗೆ ಶುಭ ಸಮಯ ಇನ್ನೇನು ಶುರುವಾಗ್ತಾ ಇದೆ, ಶುರು ಆಗಿದೆ, ಇನ್ನೂ ಹೆಚ್ಚು ಶುಭ ಬರುವಂಥದ್ದಿದೆ. ಇಲ್ಲಿಗೆ ಕನ್ಯಾ ರಾಶಿ ತನಕ ಹೇಳಿದ್ದೀವಿ. ತುಲಾರಾಶಿಗೆ ಹೋಗೋದಕ್ಕೆ ಮುಂಚೆ ಒಂದೆರಡು ವಿಚಾರ ನಿಮಗೆ ಹೇಳ್ತೀನಿ. ಏನು ಅಂತಂದರೆ, ಮಾರ್ಗಶಿರ ಲಕ್ಷ್ಮೀ ವ್ರತವನ್ನು 15ನೇ ತಾರೀಕು ಮತ್ತು ಕಾಲಭೈರವ ಅಷ್ಟಮಿಯ 16ನೇ ತಾರೀಕು, ಈ ಎರಡು ವಿಶೇಷವಾದ ದಿನ ಇದೆ, ಅದ್ರ ಬಗ್ಗೆ ಹೇಳಬೇಕಾಗುತ್ತೆ. ಏನು ಅಂತಂದರೆ, ಶ್ರೀಮಾತೆ ಶಾರದಾದೇವಿಯವರ ಅವತಾರ ಮತ್ತು ರಾಮಕೃಷ್ಣ ಪರಮಹಂಸರ ಅವತಾರ ಕಲಿಯುಗದಲ್ಲಿ ಆಗಿದ್ದೇನಂತಂದರೆ, ನಾವು ಸಂಸಾರದಲ್ಲಿದ್ದು ಕೂಡ ಆಧ್ಯಾತ್ಮಿಕ ಸಾಧನೆ ಮಾಡಿ ಆಧ್ಯಾತ್ಮಿಕ ಉನ್ನತಿಯನ್ನು ಪಡೆಯಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ರಾಮಕೃಷ್ಣ ಮಹಾಸಂಘ ಮತ್ತು ರಾಮಕೃಷ್ಣದ ಅಂಗಸಂಸ್ಥೆಗಳ ಮೂಲಕ ಇವತ್ತು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯಾರ್ಯಾರಿಗೆ ಅವಕಾಶ ಇದೆಯೋ, ಹತ್ತಿರದಲ್ಲಿರುವಂಥ ರಾಮಕೃಷ್ಣ ಮಠಕ್ಕೆ ಹೋಗ್ಬೋದು. ಅವತ್ತು ಶಾರದಾದೇವಿಯ ದಿನ, ವಿಶೇಷವಾಗಿ ಅಲಂಕಾರ ಇರುತ್ತೆ, ವಿಶೇಷವಾಗಿ ಹೋಮ ಹವನಗಳಿರುತ್ತೆ, ಪ್ರವಚನಗಳಿರುತ್ತೆ. ಯಾರ್ಯಾರಿಗೆ ಸಾಧ್ಯನೋ, ಆಧ್ಯಾತ್ಮಿಕ ಜೀವನದಲ್ಲಿ ಆಸಕ್ತಿ ಇರೋರು ಇದರ ಉಪಯೋಗ ಪಡ್ಕೋಬೋದು. ಜೊತೆಗೆ ಕಾಲಭೈರವಾಷ್ಟಮಿ ಅಂತಿರೋದ್ರಿಂದ ಯಾರ್ಯಾರು ನಮ್ಮ ಆದಿಚುಂಚನಿ ಮಠದ ಸಂಪ್ರದಾಯವನ್ನು ಒಪ್ಪಿಕೊಂಡು ಆ ಸಂಪ್ರದಾಯಕ್ಕೆ ಅನುಗುಣವಾಗಿ ನಡ್ಕೊಳ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಮನೆಯಲ್ಲಿ ಅಥವಾ ಮನೆ ಹತ್ತಿರದಲ್ಲಿರೋ ಕಾಲಭೈರವನ ಕ್ಷೇತ್ರಕ್ಕೆ ಹೋಗಿ ಒಂದು ಕ್ಷೀರಾಭಿಷೇಕ ಆದರೂ ಮಾಡಿಸಿ, ಯಾರಿಗೆ ಅನುಕೂಲ ಇದೆ, ಯಾರಿಗೆ ಪರಮಾತ್ಮ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾನೆ ಅವರೆಲ್ಲರೂ ಕೂಡ ಆದಿಚುಂಚನಿ ಮಠಕ್ಕೆ, ಕ್ಷೇತ್ರಕ್ಕೆ ತಾವೆಲ್ಲ ಭೇಟಿಯನ್ನು ಕೊಟ್ಟು ಅಲ್ಲಿ ಪರಮ ಪೂಜ್ಯರಾದ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದು ಅಲ್ಲಿ ನಡೆಯುವಂಥ ಸೇವಾ ಕಾರ್ಯದಲ್ಲೂ ಭಾಗವಹಿಸಿ ಮತ್ತು ಆ ಪ್ರದೇಶವನ್ನು ಆದಷ್ಟು ಶುದ್ಧವಾಗಿ ಮತ್ತು ಸಾನ್ನಿಧ್ಯತೆಯನ್ನು ಕಾಪಾಡೋದು ಭಕ್ತರ ಒಂದು ಕರ್ತವ್ಯವಾಗಿರುತ್ತೆ. ಈಗ ನಾವೇನೋ ವಾಹಿನಿಯಲ್ಲಿ ಹೇಳಿಬಿಡ್ತೀವಿ ಹೋಗಬೇಕು ಅಂತ, ಅಲ್ಲಿ ಹೋಗಿ ಏನು ಮಾಡಬೇಕು ಅಂತಂದರೆ, ಅಲ್ಲಿ ಒಳ್ಳೇದು ಮಾಡದಿದ್ರೂ ಪರವಾಗಿಲ್ಲ, ಸಮಸ್ಯೆ ಮಾಡಬಾರ್ದು. ಈ ಪ್ಲಾಸ್ಟಿಕ್ ಕವರ್ಗಳನ್ನ ತೊಗೊಂಡೋಗಿ ಹಾಕೋದು, ವಾಟರ್ ಬಾಟ್ಲ್ಗಳನ್ನ ಕುಡಿದು ಅಲ್ಲೇ ಬಿಸಾಕೋದು, ಆ ಥರ ಯಾವುದೇ ರೀತಿಯಾದಂಥ ಪ್ರಕೃತಿಗೆ ವಿರುದ್ಧವಾದ ಕೆಲಸವನ್ನು ಮಾಡಬಾರ್ದು. ಮತ್ತು ಸಾನ್ನಿಧ್ಯ ಅಂದರೆ ಸಾನ್ನಿಧ್ಯ ಅಂತ ಏನು ಕರಿತೀವಲ್ಲ, ಆ ಸಾನ್ನಿಧ್ಯಕ್ಕೆ ಯಾವುದೇ ರೀತಿಯ ಧಕ್ಕೆ ಬರಬಾರ್ದು. ಕಾಲಭೈರವಾಷ್ಟಮಿ ಕಾರ್ಯಕ್ರಮ ಇರೋದರಿಂದ ನಮ್ಮ ಅದರಲ್ಲೂ ವಿಶೇಷವಾಗಿ ನಮ್ಮ ಆದಿಚುಂಚನಿ ಮಠದ ಸಂಪ್ರದಾಯದಲ್ಲಿ ಕಾಲಭೈರವನಿಗೆ ವಿಶೇಷವಾದಂಥ ಒಂದು ಪೂಜೆ ಪುನಸ್ಕಾರ ಇರೋದರಿಂದ ಅದರಲ್ಲಿ ಯಾರ್ಯಾರು ಭಾಗವಹಿಸೋಕ್ಕೆ ಅವಕಾಶ ಇದೆ ಅವರೆಲ್ಲರೂ ಕೂಡ ಭಾಗವಹಿಸ್ಬೋದು. ಜೊತೆಗೆ ಬಹಳ ಮುಖ್ಯವಾಗಿ ಧನುರ್ಮಾಸ ಶುರುವಾಗ್ತಿರೋದ್ರಿಂದ ಹರಿಹರ ಸುತ್ತಾನೆ ಆನಂದ ತಿತ್ತಾನೆ ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನೋ ರೀತಿಯಲ್ಲಿ ಯಾರ್ಯಾರು ಅಯ್ಯಪ್ಪನ ಭಕ್ತರಿದ್ದೀರಾ, ತಾವು ಮಾಡೋ ವ್ರತದ ಆಚರಣೆಯಿಂದ ತಮಗೂ ತಮ್ಮ ಪರಿವಾರದವ್ರಿಗೂ ಶುಭ ಆಗುವಂಥದ್ದು ಖಂಡಿತವಾಗಲೂ ಸತ್ಯ. ಯಾಕೆಂದರೆ ನಮ್ಮ ಜೀವನದಲ್ಲೇ ನಾವು ನೋಡಿದ್ದೀವಿ, ಬೆಂಗಳೂರಿನಲ್ಲೇ ಒಂದಷ್ಟು ಜನ ಮುಂಚೆ ಬೆಂಗಳೂರಿಗಾಗಿ ಸಣ್ಣ ಕೆಲಸಕ್ಕಾಗಿ ಹುಡ್ಕೊಂಬಂದು ಶಬರಿಮಲೆ ಅಯ್ಯಪ್ಪನ ಮಾಲೆಯನ್ನು ಧರಿಸಿ ಅವರ ಜೀವನದಲ್ಲಿ ಆದಂಥ ಪವಾಡಗಳನ್ನು ನೋಡಿದ್ದೀವಿ. ನಮ್ಮ ಚಿತ್ರ ನಟರು ಕೂಡ ತುಂಬ ಜನ ಶಬರಿಮಲೆ ಅಯ್ಯಪ್ಪನಿಗೆ ನಡ್ಕೊಂಡು ಮಾಲೆಯನ್ನು ಧರಿಸಿ ವ್ರತವನ್ನು ಶುದ್ಧ ಅಂತಃಕರಣದಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ಅವರ ಜೀವನವನ್ನೇ ಒಂದು ಪವಾಡವನ್ನು ಮಾಡಿಕೊಂಡಿದ್ದಾರೆ. ಬಹಳಷ್ಟು ಜನ ಹೆಸರು ಹೇಳ್ಬೋದು, ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಅಣ್ಣವರು ದೊಡ್ಡ ಮನೆಯ ಕಳಶ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ರಜನಿಕಾಂತ್ ಅವರು, ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು, ಪುನೀತ್ ರಾಜ್ಕುಮಾರ್ ಕೂಡ ಶಬರಿಮಲೆ ಯಾತ್ರೆಗೆ ಹೋಗಿ ಬಂದಿದ್ದಾರೆ. ಶಿವಣ್ಣ ಅವರಂತೂ ದೈವ ಭಕ್ತರು, ಜೊತೆಗೆ ಶಿವರಾಮ್ ಅವರು ಇವರಿಗೆಲ್ಲ ಗುರುಸ್ವಾಮಿಯಾಗಿ ಮಾರ್ಗದರ್ಶನ ಮಾಡ್ತಾಯಿದ್ರು ಅಂತ ನಾವು ಕೇಳ್ಪಟ್ಟಿದ್ದೇವೆ. ಹಾಗಾಗಿ ಯಾರ್ಯಾರು ಶಬರಿಮಲೆ ಯಾತ್ರೆಗೆ ಹೋಗ್ತಾಯಿದ್ರೋ ತನು ಮನ ಧನ ಸಹಿತವಾಗಿ ಶ್ರದ್ಧಾ ಭಕ್ತಿಯಿಂದ ಗುರುಸ್ವಾಮಿಯವರ ಮಾರ್ಗದರ್ಶನದ ಜೊತೆಗೆ ನೀವು ಸ್ವಾಮಿಯವರ ವ್ರತವನ್ನು ಮಾಡಿ, ಮಾಲೆಯನ್ನು ಧರಿಸಿ ವ್ರತವನ್ನು ಮಾಡಿ ತಾವು ದೇವರ ದರ್ಶನಕ್ಕೆ ತೆರಳಬೇಕು. ಯಾರ್ಯಾರಿಗೆ ಶಕ್ತಿ ಇಲ್ವೋ, ಯಾರ್ಯಾರು ವ್ರತಕ್ಕಾಗಿ ನಿಯಮನಿಷ್ಠೆಯಿಂದ ಇದ್ದಾರೋ ಅವ್ರಿಗೆ ಸಹಾಯ ಮಾಡ್ಬೋದು. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸಾಧನೆ ನಾವೇ ಮಾಡಬೇಕು ಅಂತಿಲ್ಲ, ಸಾಧನೆ ಮಾಡೋರು ಸೇವೆ ಕೂಡ ಮಾಡಬಹುದು. ಯಾರ್ಯಾರು ಶಬರಿಮಲೆಗೆ ಹೋಗ್ತಾ ಇದ್ದಾರೋ, ಕೆಲವರಿಗೆ ಆರ್ಥಿಕವಾಗಿ
ಅಷ್ಟು ಅನುಕೂಲ ಇಲ್ಲದೇ ಇರ್ಬೋದು. ಅಂಥವ್ರಿಗೆ ಯಾರು ಕೈಲಾಗುತ್ತೋ ಅವರು ಸಹಾಯ ಮಾಡ್ಬೋದು, ಸೇವೆಯನ್ನು ಕೂಡ ಮಾಡ್ಬೋದು. ಹಾಗಾಗಿಯೇ ನಮ್ಮ ಪರಂಪರೆಯಲ್ಲಿ ಏನು ಅಂದರೆ ಎಲ್ಲರೂ ಕೂಡ ಹೋಮ ಮಾಡಬೇಕು ಅಥವಾ ಎಲ್ಲರೂ ಕೂಡ ಜಪ ಮಾಡಬೇಕು, ಎಲ್ಲರೂ ಕೂಡ ಪಂಚಾಂಗ ಕಲಿಬೇಕು ಅಂತಿಲ್ಲ. ಯಾರ್ಯಾರಿಗೆ ಯಾವ್ಯಾವ ಕೆಲಸ ಮಾಡೋಕ್ಕೆ ಬರುತ್ತೋ ಅವರು ಆ ಕೆಲಸದಲ್ಲಿ ದೇವರನ್ನು ನೋಡ್ಬೋದು. ಅದಕ್ಕೆ ಅಣ್ಣ ಬಸವಣ್ಣವ್ರು ಹೇಳಿದ್ದು ಕಾಯಕವೇ ಕೈಲಾಸ ಅಂತ. ನಾವು ಮಾಡೋ ಕೆಲಸದಲ್ಲೇ ದೇವರನ್ನು ನೋಡ್ಬೋದು. ಸಮಯ ಸಿಕ್ಕಾಗ, ಅವಕಾಶ ಸಿಕ್ಕಾಗ, ಸಾಮರ್ಥ್ಯ ಇದ್ದಾಗ ದಾನ ಧರ್ಮಗಳನ್ನು ಯೋಗ್ಯರಾದವ್ರಿಗೆ ಮಾಡಬೇಕು ಅಂತ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.